ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ನೂಪುರ್. ಕೇಳಿದ್ದು ರಕ್ಷಣೆ, ದೊರೆತಿದ್ದು ದೂಷಣೆ. ಕೋರ್ಟ್ ಅಭಿಪ್ರಾಯ ಕೆಲವರಿಗೆ ಕುಮ್ಮಕ್ಕು ನೀಡಿದಂತಾಗುವುದಲ್ಲವೇ? ದೂಷಣೆ, ದೋಷಾರೋಪಣೆ ಅಪೇಕ್ಷಣೀಯವಲ್ಲ. ಇದಿವತ್ತಿನ ವಿಶೇಷ ಸಂಚಿಕೆ ನಾನು ಶ್ರುತಿ ಜೈನ್. ನೂಪುರ್ ಶರ್ಮಾ ಪ್ರಕರಣ ದೇಶದಲ್ಲಿ ಒಂದು ವಿಚಿತ್ರವಾದಂತಹ ವಾತಾವರಣವನ್ನ ಸೃಷ್ಟಿಸಿದೆ. ಅನಿರೀಕ್ಷಿತ ಅಹಿತಕರ ಘಟನೆಗಳು ನಡೆದು ಹೋದ್ವು. ಎಲ್ಲರೂ ತಮ್ಮ ಮೂಗಿನ ನೆರಕ್ಕೆ ವಿಶ್ಲೇಷಿಸಿಕೊಂಡು ಅದಕ್ಕೆ ರಾಜಕೀಯ ಧಾರ್ಮಿಕ ಬಣ್ಣವನ್ನ ಬಳದ್ರು. ನೂಪುರ್ ಶರ್ಮಾ ಮಾತುಗಳನ್ನ ಯಾರೂ ಸಮರ್ಥಿಸಿಕೊಂಡಿಲ್ಲ, ಹಾಗೂ ಸಮರ್ಥಿಸಿಕೊಳ್ಳಲು ಬಾರದು. ಯಾಕಂದ್ರೆ ಸಾರ್ವಜನಿಕ ದೃಷ್ಟಿಯಲ್ಲಿ ಅದು ತಪ್ಪು. ಆದ್ರೆ ವಿವಿಧ ಹಂತಗಳಲ್ಲಿ ಆದ ಬೆಳವಣಿಗೆ ಮಾತ್ರ ನೋವನ್ನ ಉಂಟು ಮಾಡುವಂಥದ್ದು. ರಾಜಕೀಯ ಪಕ್ಷಗಳು ಅಸಂಬದ್ಧ ಟೀಕೆ ಮಾಡಿರಬಹುದು, ತಥಾಕಥಿತ ಸಂಘಟನೆಗಳು ಮರ್ಯಾದೆ ಎಲ್ಲೆ ಮೀರಿ ಮಾತುಗಳನ್ನಾಡಿರಬಹುದು, ಆದರೆ ನೂಪುರ್ ಶರ್ಮಾ ಸಲ್ಲಿಸಿದ ಮನವಿ ಅರ್ಜಿ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಮತ್ತು ಜೆಬಿ ಪರ್ದಿವಾಲ ಆ ಮಹಿಳೆ ವಿರುದ್ಧ ಮೌಖಿಕವಾಗಿ ಮಾಡಿದ ಕಟು ಟೀಕೆಗಳು ಅಸಹನೀಯವಾಗಿದ್ವು. ಇವರ ಮೌಖಿಕ ಟೀಕೆಗಳು ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನೇ ಜನತಾ ನ್ಯಾಯಾಲಯದ ಕಟ್ಕಟೆಯಲ್ಲಿ ನಿಲ್ಲುವಂತೆ ಮಾಡಿದೆ ಅಂದ್ರೂ ತಪ್ಪಾಗಲಾರದು. ತನಗೆ ಇಸ್ಲಾಮಿಕ್ ಸಂಘಟನೆಗಳಿಂದ ಕೊಲೆ ಮತ್ತು ಅತ್ಯಾಚಾರ ಬೆದರಿಕೆಗಳು ಬರ್ತಾ ಇದೆ. ಅದರಿಂದ ದೇಶದ ವಿವಿಧ ರಾಜ್ಯಗಳಲ್ಲಿ ತಮ್ಮ ವಿರುದ್ಧದ FIR ಗಳು ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನ ಒಟ್ಟುಗೂಡಿಸಿ ದೆಹಲಿಗೆ ವರ್ಗಾಯಿಸುವಂತೆ ಕೋರಿ ನೂಪುರ್ ಶರ್ಮಾ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ಇಬ್ಬರು ನ್ಯಾಯಮೂರ್ತಿಗಳು ಅರ್ಜಿಯನ್ನ ತಳ್ಳಿ ಹಾಕಬಹುದಿತ್ತು, ಅಥವಾ ತಮ್ಮ ವ್ಯಾಪ್ತಿಗೆ ಇದು ಬರೋದಿಲ್ಲ ಅಂತ ಹೇಳಬಹುದಿತ್ತು. ಬದಲಾಗಿ ಇಡೀ ದೇಶಕ್ಕೆ ಬೆಂಕಿ ಹಚ್ಚಲು ಮತ್ತು ಉದಯಪುರದಲ್ಲಿ ನಡೆದಂತ ದುರಾದೃಷ್ಟಕರ ಹತ್ಯೆಗೆ ಪರೋಕ್ಷವಾಗಿ ನೂಪುರ್ ಶರ್ಮಾ ಹೊಣೆಗಾರಳು ಎಂದು ಹೇಳಿದ್ದು ಆಘಾತ ಉಂಟು ಮಾಡಿದೆ. ನ್ಯಾಯಮೂರ್ತಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಸ್ವತಂತ್ರರು, ಆದರೆ ಈ ರೀತಿಯ ಟೀಕೆಗಳಿಂದ ತಾಲಿಬಾನ್ ಸಂಸ್ಕೃತಿ ಮೂಲಭೂತವಾದಿಗಳಿಗೆ ಕುಮ್ಮಕ್ಕು ನೀಡಿದಂತಾಗ್ತದೆ ಅಲ್ವೇ? ಜಾಗತಿಕ ಮಟ್ಟದಲ್ಲಿ ಭಾರತದ ಬಗ್ಗೆ ಯಾವ ಅಭಿಪ್ರಾಯ ಮೂಡ್ತದೆ ಎಂಬುದನ್ನ ನ್ಯಾಯಮೂರ್ತಿಗಳು ಅರ್ಥ ಮಾಡ್ಕೊಳ್ಬೇಕಿತ್ತಲ್ವೇ? ಹೀಗಂತ ದೇಶದ ಜನ ಕೇಳುವಂತಾಗಿದೆ. ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಾಧೀಶರು ಈ ವಿಷಯವನ್ನ ಕೈಗೆತ್ತಿಕೊಂಡಾಗ ಪ್ರಕರಣದ ವಾಸ್ತವಾಂಶಗಳಿಗೆ ಹೋಗ್ಲಿಲ್ಲ. ಒಬ್ಬ ಹೆಣ್ಣು ಮಗಳು ತನಗೆ ಇಸ್ಲಾಮಿಕ್ ಸಂಘಟನೆಗಳು ಹಾಕಿದ ಕೊಲೆ ಮತ್ತು ಅತ್ಯಾಚಾರ ಬೆದರಿಕೆಗಳು ಇವೆ ಅಂತ ಹೇಳಿದ್ರು ಕೂಡ ಅದನ್ನ ಪರಿಗಣಿಸದೇ ಇರುವಂಥದ್ದು ಯಾವ ನ್ಯಾಯ? ಅವಳು ರಕ್ಷಣೆ ಕೋರಿ ಬಂದಾಗ ಅದನ್ನ ವಿಚಾರಿಸುವಂಥದ್ದು ನ್ಯಾಯಾಲಯದ ಕರ್ತವ್ಯ ಅಲ್ವೇ? ನ್ಯಾಯಮೂರ್ತಿಗಳ ಹೇಳಿಕೆಯಿಂದ ಮೂಲಭೂತವಾದಿಗಳಿಗೆ ಹೆಚ್ಚಿನ ಕುಮ್ಮಕ್ಕು ನೀಡಿದಂತೆ ಆಗುವುದಿಲ್ವೇ? ಇಡೀ ಪ್ರಕರಣದ ಮೆರಿಟ್ ನೋಡದೆ ನ್ಯಾಯಮೂರ್ತಿಗಳು ಈ ರೀತಿ ಹೇಳಿಕೆ ನೀಡಬಹುದೇ ಎಂಬ ಜಿಜ್ಞಾಸೆಯು ಉಂಟಾಗಿದೆ. ಇನ್ನು ನೂಪುರ್ ಪ್ರಕರಣದಲ್ಲಿ ಟೀಕೆ ಮಾಡಿರುವಂತಹ ನ್ಯಾಯಮೂರ್ತಿಗಳು ಆಕೆಗೆ ಬಂದಿರುವಂತಹ ಜೀವ ಬೆದರಿಕೆಗಳ ಬಗ್ಗೆ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಬಹುದಿತ್ತಲ್ವೇ? ನೂಪುರ್ ಪ್ರಕರಣದಲ್ಲಿ ಟೀಕೆ ಮಾಡಿರುವ ನ್ಯಾಯಮೂರ್ತಿಗಳು ಆಕೆಗೆ ಬಂದಿರುವ ಜೀವ ಬೆದರಿಕೆಗಳ ಬಗ್ಗೆಯೂ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದಿತ್ತಲ್ವೇ ಎಂಬ ಮಾತು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ ಮತ್ತು ಜೆಬಿ ಪರ್ದಿವಾಲ ವಿರುದ್ಧ ಈಗ ದೋಷಾರೋಪ ಪ್ರಕ್ರಿಯೆಗೆ ಅರ್ಜಿ ಸಲ್ಲಿಸುವಂತ ಅಭಿಯಾನ ಆರಂಭವಾಗಿದೆ. ಮೌಖಿಕ ಹೇಳಿಕೆಗಳಿಗಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೆಬಿ ಪರ್ದಿವಾಲ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆಗಳನ್ನು ಪ್ರಾರಂಭಿಸುವಂತೆ ಒತ್ತಾಯಿಸಿ ಸಂಸತ್ ಸದಸ್ಯರಿಗೆ ವಿಕಾಸ್ ಪಾಂಡೆ ಎಂಬುವಂಥವರು ಮನವಿಯನ್ನು ಮಾಡಿದ್ದಾರೆ. change.org ಅಲ್ಲಿ ರಚಿಸಲಾದ ಮನವಿ ಲಿಂಕ್ ಅನ್ನು ಹಂಚಿಕೊಳ್ಳುವ ಟ್ವೀಟ್ನಲ್ಲಿ ವಿಕಾಸ್ ಪಾಂಡೆ
ನಾನು ಸಂಸದರಿಗೆ ಸಲ್ಲಿಸಬೇಕಾದಂತ ಮನವಿಯನ್ನು ಸಿದ್ಧಪಡಿಸಿದ್ದೇನೆ. ಇದು ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಜೆಬಿ ಪರ್ದಿವಾಲ ವಿರುದ್ಧದ ದೋಷಾರೋಪಣೆ ಪ್ರಕ್ರಿಯೆಗೆ ಅರ್ಜಿಗೆ ಸಹಿ ಮಾಡಿ. ನಾನು ಈ ಮನವಿಯನ್ನು ಸಂಸದರಿಗೆ ರವಾನಿಸುತ್ತೇನೆ ಮತ್ತು ಅವರ ಬೆಂಬಲವನ್ನು ಪಡೆಯಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದ್ದಾರೆ. ನಿಮಗೆ ಗೊತ್ತೇ, ದೋಷಾರೋಪಣೆ ಪ್ರಕ್ರಿಯೆ ಅರ್ಜಿಗೆ ಕೇವಲ 12 ದಿವಸಗಳಲ್ಲಿ 21,000ಕ್ಕೂ ಹೆಚ್ಚು ಸಹಿಗಳು ಸಂಗ್ರಹವಾಗಿದೆ. ಏನೇ ಆಗಲಿ, ಒಟ್ಟಾರೆ ಎಲ್ಲ ಬೆಳವಣಿಗೆಗಳು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಎಂಬುದು ಜನತೆಯ ಅಭಿಪ್ರಾಯ. ರಕ್ಷಣೆಯನ್ನು ಕೂಡ ಅವರು ನೀಡಬೇಕಲ್ವೇ? ಇವತ್ತಿನ ಸಂಚಿಕೆ, ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್.